ಹೇಳ್ತಾರ ಮೂರ್ಖದಲ್ಲಿ ಗಳಿಸ್ಕೊಳ್ಳಿಕ್ ಬರೋದಿಲ್ಲ ಬರೋದಿಲ್ಲ ಅಂತ ಮೂರ್ಖತನ ಗಳಿಸ್ಕೊಳ್ಳಿಕ್ ಬರೋದಿಲ್ಲ ಪ್ರಾಮಾಣಿಕ ಪ್ರಾಮಾಣಿಕ ಅಂತ ನೋಡಿ ಹೋಗಿಬಿಟ್ಟ ಅಂತ. ಮತ್ತೆ ದುರಂತ ಏನಪ್ಪಾ ಅಂತಂದ್ರೆ ಪಾಪ ಅಂದ್ರೆ ಕಾಟು ಭಾಳ ಇರ್ತದೆ ಪ್ರಾಮಾಣಿಕವಾಗಿ ಬಿಹೇವ್ ಮಾಡುವಂಥವ್ರಿಗೆ ಪ್ರಾಮಾಣಿಕವಾಗಿ ಇದ್ದವ್ರಿಗೆ ಅವ್ರ ಮೇಲೆ ಆರೋಪ ಮಾಡೋದು ಮತ್ತೇನು ಮಾಡೋದು ಅವ್ರ ಹೆಸರು ಕೆಲಸ ನೋಡೋದು. ಇವತ್ತು ನೋಡ್ರಿ ಕೇಜ್ರಿವಾಲ್ ಉದಾಹರಣೆ ಪ್ರಾಮಾಣಿಕ ಒಪ್ಪನಕ್ಕೆ ಭಾಷೆ ಹೊಡೆನು ಬಟ್ ಸರಿ ವ್ಯವಹಾರ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಅದ್ರಿ. ಮತ್ತೆ ರಾಜ್ಯಗಳ ಆದಾಯನ ಸಾರಾಯಿ ಅಂತ ಅಲ್ಲಿ ಆದಾಯ ತಗೊಂಡು ಹೆಚ್ಚು ಲಾಭ ಮಾಡ್ಕೊಡೋಣ ಕೆಲವೊಂದು ಇಲೆಕ್ಷನ್ ಯೂಸ್ ಮಾಡಿದೆ ಅನ್ನೋದು ಕೆಲವೊಂದು ಆರೋಪ ಮಾಡ್ತಾ ಇದ್ದಾರೆ ಅವರು. ಒಂದು 100 ಕೋಟಿ 200 ಕೋಟಿ ಮೇಡಮ್ 1,000 ಕೋಟಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಇಲ್ಲಿವರೆಗೆ ಒಂದು ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿಲ್ಲ ಆದರೆ ಅವ್ರನ್ನ ಹೊರಗೆ ಬಿಟ್ಟಿಲ್ಲ ಇದು ಸೀದಿಲ್ಲ. ಅದು ಏನೋ ಒಂದು ಹಾಳಿ ಸಿಗದೇ ಇದ್ದಾಗ ಒಂದು ಮಾಪಿ ಸಾಕ್ಷಿ ಮೇಲೆ ಇವತ್ತು ಜಗ್ತಾ ಇದ್ದಾರೆ. ಅಂದರೆ ನಾನು ಹೇಳುವ ಉದ್ದೇಶ ಏನಪ್ಪ ಅಂದರೆ ಇಲ್ಲ ಒಂದೇ ಈ ದೊಡ್ಡ ಘಟನೆ ಆದರೂ ಸಹಿತ ನಮಗೆ ಬೇಡಾಗಿತ್ತಪ್ಪ ಅಂದ್ರೆ ಅದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುವಂಥದ್ದು ಬೇಕಾಗಿತ್ತು ಮತ್ತೊಂದು ರೀತಿಯಿಂದ ಅಂದರೆ ಇಲ್ಲಿ ಸಾರಾಯಿ ಎಲ್ಲ ರಾಜ್ಯಗಳಿದ್ದರೂ ಅಲ್ಲಿ ಅಪರಾಧಕ ಅಂತ ಇದೆ. ಇಲ್ಲಿ ಅದೇ ಇವತ್ತು ಗುಜರಾತ್ ಆಗಿರ್ಬೋದು ಬಿಹಾರ ಆಗಿರ್ಬೋದು ಸಾರಾಯಿ ನಿಷೇಧ ಐತೆ. ಅಲ್ಲಿ ಸಾರಾಯಿ ಮಾರುವವ್ರನ್ನ ಸಿಕ್ಕರೆ ಶಿಕ್ಷೆ ಐತೆ. ಎಷ್ಟು ಮಂದಿ ಶಿಕ್ಷೆ ಕೊಟ್ಟರಲ್ಲೇ ಎಷ್ಟು ಮಂದಿ ರಾಜಕಾರಣಿ ಶಿಕ್ಷೆ ಆಯಿತು. ಈಗ ಓಪನ್ನಾಗಿ ನೀವು ಇದಕ್ಕೆ ಹೋದ್ರೆ ಬಿಹಾರಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ಸಾರಾಯಿ ಸಿಕ್ಕ ಸಿಗ್ತದೆ ಅಂದಾಗ ಅಲ್ಲಿ ಸಿಕ್ಕರು ಸಹಿತ ಇಲ್ಲದ ಬಂದು ಏ ಗೊತ್ತಿಲ್ಲಪ್ಪ ಯಾರಿಗೂ ಎಲ್ಲರಿಗೂ ಗೊತ್ತಿತ್ತು ಗೊತ್ತಿಲ್ದಂಗಿದ್ದಾಗ ನೀವು ಇಂಥ ಭ್ರಷ್ಟರನ್ನ ಯಾವ ರೀತಿ ಹೆಂಗೆ ಹೇಳೋದು ನೀವು ಶಿಕ್ಷೆ ಕೊಡ್ತೀರಿ ಅಂತ ಎಲ್ಲ ಕಡೆನೂ ಅದ. ನಿಮ್ಮ ಮರಳಿಗೆ ಹೋಗ್ರಿ ಅಂದ್ರೆ ಉಸುಕಿನ ವ್ಯಾಪಾರ ಮಾಡೋರು ಎಲ್ಲೂ ತುಳುಗಳು ಸಿಗ್ತಾರ, ಗಣಿಗಳಿಗೆ ಹೋಗ್ರಿ ಎಲ್ಲೂ ಸಿಗ್ತಾರ. ನೀವು ಎತ್ತು ಹೋಗಿದ್ರು ಇದೇ ಇವರೇ ಇದ್ದಾಗ ಇವರಿಗೆಲ್ಲ ಶಿಕ್ಷೆ ಕೊಡೋದು ಹೇಗೆ? ಇದನ್ನೆಲ್ಲ ನೋಡಿ ನೋಡಿ ಜನ ಇವತ್ತು ಬ್ಯಾಸತ್ತ ಊರ್ಳಪ್ಪ ಅವ್ರದ್ದು ಏನು ಮಾಡೋದು ಅಂತೇಳಿ. ಅದು ಜನರಲ್ಲೂ ಸಹಿತ ನಿರಾಸಕ್ತಿ ಬರೋದು ಕಾರಣ ಏನಪ್ಪ ಅಂದ್ರೆ ಇದು ಪರಿಹಾರ ಆಗಲಾರ ಸಮಸ್ಯೆಗಳಾಗಿದೆ ನಾವು ಇವತ್ತು. ಅದಕ್ಕಾಗಿ ಜನರು ನಿರಾಶೆ ಆಗಿದ್ದಾರೆ. ಮತ್ತು ಇವ್ರು ರಾಜಕಾರಣಿಗಳು ಗೊತ್ತದ ಜನರ ಮನಸ್ಥಿತಿ ಏನಂತಾರೆ. ಆಯ್ತಪ್ಪ ಎಲೆಕ್ಷನ್ ಬಂತಂದ್ರೆ ಒಂದಿಷ್ಟು ದುಡ್ಡು ಹಂಚಿಬಿಟ್ಟು ಹೋದ್ರೆ ಹೋಟ್ ಹಾಕ್ತಾರೆ ಇವರು ಅಂತ. ಇವರು ಹೋಟ್ ಹಾಕೋ ಮಷಿನ್ ಮಾಡಿಬಿಟ್ಟಿದ್ದಾರೆ ಅವರು. ಬಹುಶಃ ಈ ಒಂದು ಮನಸ್ಥಿತಿ ಇದೀಗ ಇತ್ತೀಚೆಗೆ ಜನರಲ್ಲಿ ಒಂದು ಕೊಂಚನಾದ್ರೂ ಸರಿ ಬದಲಾವಣೆ ಕಂಡು ಬರ್ತಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದ್ರೆ ಈ ಬಾರಿ ಎಲೆಕ್ಷನ್ ಅನ್ನ ತಾವು ನೋಡಿದ್ರೆ ತಮ್ಗೆ ಗೊತ್ತಿರುತ್ತೆ, BJP ಕೂಡ ಸಾಕಷ್ಟು ದುಡ್ಡಿನ ಹೊಳೆಯನ್ನ ಹರಿಸಿದ್ರೆ ಇತ್ತ ಕಡೆ ಕರ್ನಾಟಕದಲ್ಲಿಯೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟರು, ಜೊತೆಗೆ ದುಡ್ಡು ಕೂಡ ಹಂಚಿದ್ರು, ಅದಾಗ್ಯೂ ಕೂಡ ತಮಗೆ ಬೇಕಾದವ್ರನ್ನ ಅವರು ಆರಿಸ್ಕೊಂಡಿರುವಂಥದ್ದು. ಓಕೆ, ವಿಷಯಾಂತರ ಮಾಡೋದು ಬೇಡ, ವಾಪಸ್ ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಬರೋ ಹಾಕಿದ್ರೆ, ಇನ್ನು ಶಾಸಕರುಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದರಲ್ಲಿ. ಮೇಲ್ಕಂಡಂತೆ ಕೇವಲ 100 ಕೋಟಿ ಹಗರಣ ಅಥವಾ 94 ಕೋಟಿ ಹಗರಣ ವಿಚಾರ ಇದಲ್ಲ ಅಂತ ಹೇಳಲಾಗ್ತಾ ಇದೆ ಸರ್. ಹಾಗಾದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಲಪ್ಟಾಯಿಸಿದ್ರೆ ಜನರಿಗೆ ಗೊತ್ತೇ ಆಗೋದಿಲ್ವಾ ಅಥವಾ ಸರ್ಕಾರಕ್ಕೆ ಗೊತ್ತಾಗೋದಿಲ್ವಾ? ಫಸ್ಟ್ ಆಫ್ ಆಲ್ ಕೇಳಬೇಕು ಅಂತ ಅಂದ್ರೆ ನೋಡ್ರಿ, ಸರ್ಕಾರ ಗೊತ್ತಿಲ್ಲ ಅಂತಂದ್ರೆ ಅವ್ರು ಮುಚ್ಕೊಳ್ತಾ ಇದ್ದಾರೆ ಅಂತಾರೆ. ಯಾಕಪ್ಪ ಅಂತಂದ್ರೆ ಸರ್ಕಾರ ಗೊತ್ತಿರಲಾರ್ದು ಹೆಂಗೆ ನಡೀಲಿಕ್ಕೆ ಸಾಧ್ಯದ? ಅವ್ರದ್ದೇ ಅಕೌಂಟ್ ಇರ್ತದೆ, ಅವ್ರದ್ದೇ ಬ್ಯಾಂಕ್ ಇರ್ತದೆ, ದುಡ್ಡು ಅಲ್ಲಿದೆ ಬಂದಿರ್ತದೆ, ಅಲ್ಲೇ ಜಮಾ ಆಗಿರ್ತದೆ. ಇವರ ಒಂದು ಏನು ಹಣಕಾಸಿನ ಏನಿರ್ತದೆ ಇಲಾಖೆ ಅಲ್ಲಿ ದುಡ್ಡು ದಾಟಿ ಬಂದಿರ್ತದೆ, ಅದ್ರ ಮೂಲಕ ವ್ಯವಹಾರಗಳು ಆಗ್ತಾ ಇರ್ತವೆ. ಮತ್ತು ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಏನು ಹೇಳಲಿಕ್ಕೆ ಸಾಧ್ಯದ ಅದ್ರೊಳಗೆ ಅಂತ. ಮತ್ತು ಅದ್ರ ಜೊತೆ ಗೊತ್ತಿಲ್ಲ ಅಂದರೆ ಹಾಗಾದ್ರೆ ಮಾಡಿದವ್ರು ಕಂಡ್ರೆ ಹಿಡೀರಿ, ಇವತ್ತು ಹಿಡಿತೀವಿ SIT ಮಾಡಿ ಹಿಡಿತೀವಿ ಹಿಡಿದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಈಗಂತೂ ಒಂದು 10 ಕೋಟಿ ನೀವು ಹೇಳಿದ್ರಿ, ಈಗ ಇಷ್ಟೊಂದು ಜಪ್ತಿ ಆಗಿದಂತೆ, ಇನ್ನುಳಿದ ಹಣ ಎಲ್ಲಿದೆ? ಇನ್ನು ಅವ್ರು ಬಾಯಿ ಬಿಟ್ಟಾಗ ನೋಡ್ಬೇಕು, ಅದನ್ನು ಬಾಯಿ ಬಿಡ್ತಾರೆ, ಅವ್ರಿಗೆ ಗೊತ್ತು ಇರ್ತದೆ. ಇಲ್ಲಿ ನೋಡ್ರಿ, ನಿಮ್ಗೆ ಇನ್ನೊಂದು ಒಂದು ಚೀಸ್ ಹೇಳ್ಬೇಕಂದ್ರೆ, ಇಲ್ಲಿ ನಮ್ಮ ಮೇಲ್ಮೇಲೆ ಹೇಳ್ತಾ ಇರ್ತದೆ, ನಮ್ಮ ಪೊಲೀಸ್ರಿಂದ ದಡ್ರಿಲ್ಲ, ಭಾಳ ಜನರಿದ್ದಾರೆ, ಅವ್ರಿಗೆಲ್ಲ ಗೊತ್ತದ ಯಾವ ಏರಿದ್ರೆ ಏನಾಗ್ತದೆ ಅಂತೇಳಿ. ಅವ್ರಿಗೆ ನೀವು ಫ್ರೀ ಬಿಟ್ಟಿದ್ರೆ ನಿಶ್ಚಿತವಾಗಿಯೂ ತುಳುಗು ಹಿಡಿತಾರೆ ಅವ್ರು. ಅವ್ರಿಗೆಲ್ಲ ಗೊತ್ತಿರ್ತದೆ ಯಾವ ಏರಿದ್ರೆ ಯಾವ ತುಳುಗಿದ್ದಾನೆ, ಎಂಥವಿದ್ದಾನೆ, ಯಾವ ಪಿಕ್ ಪೊಕೆಟ್ರದನ, ದೊಡ್ಡ ಕಾಳೆ ಯಾವುದನ್ನ, ಅದೆಲ್ಲ ಲಿಸ್ಟ್ ಅವ್ರುಗಳು ಇರ್ತದೆ. ಇದ್ರೂ ಸಹಿತ ಅವ್ರು ಸುಮ್ಮನೆ ಇದ್ಬಿಡ್ತಾರೆ, ಯಾಕೆ ಅವ್ರ ಹಿಂದೆ ರಾಜಕಾರಣಿಗಳು ಇರ್ತಾರೆ, ಅವ್ರು ಹಿಡಿದಕ್ಕೆ ಹೋದ್ರೆ ರಾಜಕಾರಣಿಗಳು ಬಂದ ನಿಲ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೆ ನೀವು ಫ್ರೀ ಬಿಟ್ಟರೆ ನೀವು CBI ಬೇಕಾಗಿಲ್ಲ, ಮತ್ತು ಇದನ್ನು ಬೇಕಾದ್ರೆ ಯಾವುದು ಬೇಕಾಗಿಲ್ಲ, ಅವ್ರು ಹಿಡಿದು ತೆಗಿತಾರೆ ಅವರು. ಅಷ್ಟು ಅವ್ರು ಶಾರ್ಪ್ ಇದ್ದಾರೆ. ಇಲ್ಲಂತಲ್ಲ, ನಾವು ಏನು ಮಾಡಿದ್ದೀವಪ್ಪ ಅಂದರೆ ಸೊಳ್ಳೆ CBI ರೀ SIT ರೀ ಅದು ಇದು ಅಂತ ಹೇಳ್ತೀವಿ. ಪೊಲೀಸ್ ಮೇಲಿನ ಒಂದು ಒತ್ತಡವನ್ನು ಈ ರಾಜಕಾರಣಿಗಳಿಂದ ತೆಗೆದುಹಾಕಿಸ್ಬೇಕು. ಅದನ್ನು ತೆಗೆದುಹಾಕ್ಸಾರೆ ಪೊಲೀಸರು ನೈಜವಾಗಿ ಅವ್ರಿಗೆ ನೀವು ತನಿಖೆ ಮಾಡಿ ಹಿಡಿದ್ರಪ್ಪ ಅಂತ ಬಿಟ್ಟರೆ ಅಂದರೆ ಇವರೆಲ್ಲರೂ ಹಿಡಿದುಕೊಳ್ಬೇಕಂದ್ರು. ಎಲ್ಲರೂ ಈ ರಾಜಕಾರಣಿಗಳ ಬಗ್ಗೆ ಗೊತ್ತದ, ಇಲ್ಲಿ ದೂರಮರ್ ಸಂಜೆ ಮಾಡೋರ ಬಗ್ಗೆ ಗೊತ್ತದ, ದುಡ್ಡನ್ನು ಯಾವ ರೀತಿ ಹೊಡಿತಾರೆ ಅನ್ನೋದ್ರ ಬಗ್ಗೆ ಗೊತ್ತದ. ಸಾಕಷ್ಟು ನಾಲೆಜ್ ಇದೆ ಅವ್ರಿಗೆ. ಅವ್ರಿಗೆ ನೀವು ಸುಮ್ಮನೆ ಫ್ರೀ ಬಿಡ್ರಿ, ಫ್ರೀ ಹ್ಯಾಂಡ್ ಮಾಡೋರಿ ನೋಡ್ರಿ ಇವರೆಲ್ಲ. ಇಲ್ಲಪ್ಪ ನಿಮ್ಗೆ ಇದನ್ನು ಮಾಡಿದರೆ ನಾವು ನಿಶ್ಚಿತವಾಗಿಯೂ ಒಂದು ಒಳ್ಳೆ ನೀವು ಪ್ರಶಸ್ತಿ ಕೊಡ್ತೀವಿ, ಮತ್ತು ಅದು ಅನ್ನೋದು ಬೇಕಾಗಿಲ್ಲ ಅವ್ರಿಗೆ, ಹಿಡಿಯುವಂಥವ್ರು ಇದ್ದಾರೆ ಇಲ್ಲಂತಲ್ಲ. ಮತ್ತು ಪ್ರತಿಯೊಬ್ಬರು ನೋಡ್ರಿ, ಒಬ್ಬ ಹೆಣ್ಮಗಳ ಬಗ್ಗೆ ಏನೋ ಒಂದು ಕಾಲು ಜಾರ್ತಾಳೆ, ಒಂದು ಏನೋ ವೇಷ ವೃತ್ತಿ ಇಳಿತಾಳೆ, ಮತ್ತೆ ಇಳಿತಾಳೆ ಅಂದರೆ ಅದರ ಅರ್ಥ ಅಲ್ಲಿ ಅನಿವಾರ್ಯತೆ ಬಂದುಬಿಡ್ತಿದ್ರೆ ಅಲ್ಲಿ ಪಾಪ ಹೆಣ್ಮಗಳಿಗೆ. ಅದು ಹಂಗೆ ಇಲ್ಲಿ ಇವ್ರಿಗೂ ಇವ್ರಿಗೆ ಪೇಮೆಂಟ್ ಇರ್ತದೆ, ಎಲ್ಲ ಇರ್ತದೆ, ಯಾಕೆ ಮಾಡ್ತಾರೆ ನಾವು ಹೇಳ್ತಿರ್ತೀವಿ. ಆದರೆ ಇವ್ರಿಗೂ ಒಂದು ಹಿಂದೆ ಕುಟುಂಬ ಇರ್ತದೆ, ಅವ್ರಿಂದ ಮಕ್ಳಿಗೆ ಎಜುಕೇಷನ್ ಇರ್ತದೆ, ಅಲ್ಲ ತೊಂದರೆ ಮಾಡ್ತಾರೆ ಇವರು ಅನ್ನುವಂಥದ್ದು, ಎಲ್ಲ ಖರ್ಚುಗಳಿಗೆ ತೊಂದರೆ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈಗ ಅಧಿಕಾರಿಗಳು
ಏನಾದ್ರು ಜನ ಕೇಳುದಿಲ್ಲ ಅಂದ್ರೆ ನಾವು ಏನ್ ಮಾಡೋಣ, ಮತ್ತೆ ಜನಕ್ಕೆ ಬಂದು ನಿಲ್ತಾ ಇದ್ದಾರೆ. ಮತ್ತೆ ಜನ ಹಂಗಾಗಿದಾರೆ, ಇಲ್ರಿ ಎಲ್ಲರೂ ಕಳ್ಳರ ಇದಾರೆ ಯಾರಂತ ನಾವು ಸ್ವೀಕಾರ ಮಾಡೋದ್ರಿ ಅಂತ ಹೋಲ್ರಿ. ನಾವು ಸಾಕಷ್ಟು